ಸಿಎ ಪರೀಕ್ಷೆಯಲ್ಲಿ ಮಂಗಳೂರಿನ ಕುವರಿ ದೇಶಕ್ಕೆ ಪ್ರಥಮ. ಟಫ್ ಎಕ್ಸಾಮ್ನಲ್ಲಿ ಟಾಪರ್ ಆದ ಕರಾವಳಿಯ ಬೆಡಗಿ. 4 ತಿಂಗಳು ಸಾಮಾಜಿಕ ಜಾಲತಾಣಕ್ಕೆ ಗುಡ್ ಬೈ, ಪರೀಕ್ಷೆಗೆ ತಯಾರಿ. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ನಡೆಸಿರುವ ಚಾರ್ಟೆಡ್ ಅಕೌಂಟೆಂಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಮಂಗಳೂರಿನ ಋತು ಕ್ಲಾರಿಟಿ ಸಿಲ್ವಾ ರಾಷ್ಟ್ರ ಮಟ್ಟದಲ್ಲಿಯೇ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಇದೇ ಮೊದಲ ಬಾರಿಗೆ ಮಂಗಳೂರಿಗೆ ಸಿಎ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಲಭಿಸಿದೆ. ಮಂಗಳೂರಿನ ರೋಸಿಮಾರಿಯ ಡಿಸಿಲ್ವಾ ಮತ್ತು ರಾಫರ್ಟ್ ಡಿಸಿಲ್ವಾ ದಂಪತಿಯ ಪುತ್ರಿಯಾಗಿರುವ ಋತು ಕ್ಲಾರಿಟಿ ಸಿಲ್ವಾ ತನ್ನ ಪಿಯುಸಿ ವಿದ್ಯಾಭ್ಯಾಸದ ಬಳಿಕ ಸಿಎ ಪರೀಕ್ಷೆಗಾಗಿ ತಯಾರಿಯನ್ನ ನಡೆಸ್ತಾ ಇದ್ರು. ಈಗಾಗಲೇ 2 ಬಾರಿ ಸಿಎ ಎಕ್ಸಾಮ್ ಬರೆದಿರುವ ಋತ್ ಅದರಲ್ಲಿ ತೇರ್ಗಡೆಯಾಗಿರಲಿಲ್ಲ. ಆದರೆ ಛಲ ಬಿಡದೆ ಮತ್ತೆ ಕಠಿಣ ಪರಿಶ್ರಮದ ಮೂಲಕ ಸಿಎ ಪರೀಕ್ಷೆ ಬರೆದ ಋತ್ ಡಿಸಿಲ್ವಾ ಇದೀಗ ದೇಶಕ್ಕೆ ಟಾಪರ್ ಆಗಿ ದೇಶವೇ ಹೆಮ್ಮೆ ಪಡುವಂತಹ ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಜೊತೆಗೆ ಮಂಗಳೂರಿಗೂ ಋತ್ ಸಾಧನೆ ಹೆಮ್ಮೆ ತಂದಿದೆ. 4 ವರ್ಷಗಳ ಹಿಂದೆ ಸಿಪಿಟಿ ಪರೀಕ್ಷೆಯಲ್ಲಿ ಋತ್ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಗಳಿಸಿದ್ರು. ಸೈಂಟ್ ತೆರೇಸಾ ಶಾಲೆಯಲ್ಲಿ ಶಾಲಾ ವಿದ್ಯಾಭ್ಯಾಸ ಪೂರೈಸಿರುವ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ದೂರ ಶಿಕ್ಷಣದ ಮೂಲಕ ಪದವಿ ಶಿಕ್ಷಣವನ್ನ ಪಡೆದಿದ್ದಾರೆ. ರುತ್ ಡಿಸಿಲ್ವಾ ಅವರಿಗೆ ವಿವಿಎನ್ ಅವರು ಸಿಎ ತರಬೇತಿ ನೀಡಿದ್ದು, ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಲರ್ನಿಂಗ್ ಸಂಚಾಲಕರಾದಂತಹ ನಂದಗೋಪಾಲ್ ಅವರು ಮಾರ್ಗದರ್ಶನವನ್ನ ಮಾಡಿದ್ದಾರೆ. ನಮಗೆ ಒಳ್ಳೆ ಖುಷಿ ಆಯಿತು. ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ಫಸ್ಟ್ ರ್ಯಾಂಕ್ ಬಂದದ್ದು ನಮಗೆ ಈಗ ಕೂಡ ಜೀರ್ಣ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಇಟ್ ಈಸ್ ವೆರಿ ಸರ್ಪ್ರೈಸ್ ಫಾರ್ ಅಸ್ ಆ್ಯಂಡ್ ಇಟ್ ವಿ ಆರ್ ವೆರಿ ಪ್ರೌಡ್ ಆಫ್ ಹರ್ ಅಚೀವ್ಮೆಂಟ್. ಅವಳು ಒಳ್ಳೆ ಕಲಿತಾ ಇದ್ಲು ಮತ್ತು ಬೇಕಾದಾಗ ಅವಳು ರೆಸ್ಟ್ ಮಾಡ್ತಾ ಇದ್ಲು, ನಾವು ಅದರ ಮಧ್ಯೆ ಏನೂ ಬರಲಿಲ್ಲ. ಸೊ ಅವಳಿಗೆ ಕಂಪ್ಲೀಟ್ ಅವಳ ಫ್ರೀಡಮ್ ಕೊಟ್ಟಿದ್ದೇವೆ ನಾವು. ಮೊದಲೆರಡು ಬಾರಿ ಸೋತಾಗಲೂ ನಿರಾಸೆಗೊಳ್ಳದಂತಹ ಋತ್ ಸಾಧಿಸಲೇಬೇಕೆಂದು ಪಣವನ್ನ ತೊಟ್ಟಳು. 4-5 ತಿಂಗಳುಗಳ ಕಾಲ ಸಾಮಾಜಿಕ ಜಾಲತಾಣದ ಕಡೆಗೆ ಮುಖವನ್ನು ಮಾಡದ ಈಕೆ ಅನುಕ್ಷಣವೂ ಕೂಡ ಸೋತ ಜಾಗದಲ್ಲೇ ಮತ್ತೆ ನಾನು ಏನಾದರೂ ಸಾಧಿಸಬೇಕೆಂದು ಮುನ್ನುಗ್ಗಿದಳು. ದಿನದ 24 ಗಂಟೆಯಲ್ಲಿ 8 ಗಂಟೆಗಳ ಕಾಲ ಕೇವಲ ಓದಿಗಾಗಿಯೇ ಮೀಸಲಿಟ್ಟು, ಓದಿನ ಸಮಯದಲ್ಲಿ ತನ್ನ ಗಮನ ಹಾಗೂ ಪರಿಶ್ರಮವನ್ನ ಕೇವಲ ಓದಿಗಾಗಿಯೇ ಮೀಸಲಿರಿಸಿದ್ದಾಳೆ. ದಿನಂಪ್ರತಿ 8 ಗಂಟೆಯ ಅಭ್ಯಾಸವನ್ನ ಪರೀಕ್ಷೆ ಹತ್ತಿರ ಬರುತ್ತಿದ್ದಂತೆ ಮತ್ತೆ ವಿಸ್ತರಿಸಿಕೊಂಡಿದ್ದಳು ಈಕೆ. ಸಿಎ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಋತ್ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಪರೀಕ್ಷೆಯನ್ನ ಎದುರಿಸಿದ್ದ ಆಕೆ ಛಲ ಬಿಡದೆ ಮತ್ತೆ ಪರೀಕ್ಷೆಯನ್ನ ಎದುರಿಸಿ ಸಾಧಿಸಿ ತೋರಿಸಿದ್ದಾರೆ. ಈ ಬಾರಿಯ ಪರೀಕ್ಷೆ ಕಠಿಣವಾಗಿತ್ತು, ಆದರೆ ನಾನು ಅತ್ಯುತ್ತಮವಾಗಿ ಪರೀಕ್ಷೆಯನ್ನ ಬರೆದಿದ್ದೆ. ಆದರೆ ಪ್ರಥಮ ರ್ಯಾಂಕ್ ನಿರೀಕ್ಷೆ ಮಾಡಿರಲಿಲ್ಲ. ಸಿಎ ಪರೀಕ್ಷೆಯನ್ನ ತೇರ್ಗಡೆಯಾಗುವುದೇ ಅದ್ಭುತ ಎಂದು ರುತ್ ಅವರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ನಾನು ಸಿಎ ಫೈನಲ್ ಓಲ್ಡ್ ಸ್ಕೀಮ್ ಎಕ್ಸಾಮಿನೇಷನಲ್ಲಿ ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ. ನಾನು ಪಾಸ್ ಆಗಲಿಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ರು. ಮಾರ್ಕ್ಸ್ ಫ್ಯೂ ಸಬ್ಜೆಕ್ಟ್ಸ್ ಒಳ್ಳೆ ಇತ್ತು, ಫ್ಯೂ ಸಬ್ಜೆಕ್ಟ್ಸ್ ಟಫ್ ಇತ್ತು. ರ್ಯಾಂಕ್ ಸಿಗುವಾಗ ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಮಾತ್ರ ಮಾರ್ಕ್ಸ್ ನೋಡುವಾಗ ನಾನು ಎನಿಸಿದೆ ಮೆರಿಟ್ ಲಿಸ್ಟಾ ಉಂಟಾ ಏನು ಹಾಗೆ. ನನ್ನ ಸಿಸ್ಟರ್ ರಿಸಲ್ಟ್ಸ್ ಚೆಕ್ ಮಾಡಿದ್ದು. ನಾನು ತುಂಬ ರಿಸಲ್ಟ್ಸ್ ಅಲ್ಲ, ನಾನು ಇಲ್ಲಿ ನರ್ವಸ್ ಇತ್ತು. ಪಾಸ್ ಆಗುವಾಗ ನಾನು ತುಂಬ ಖುಷಿ ಆಯಿತು. ರ್ಯಾಂಕ್ ಸಿಗುವಾಗ ಲೈಕ್ ಆನ್ ಟಾಪ್ ಆಫ್ ದ ವರ್ಲ್ಡ್. ನನಗೆ ನಂಬಲಿಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು, ಬಟ್ ಐ ಆಮ್ ಲೈಕ್ ವೆರಿ ಹ್ಯಾಪಿ. ಇಟ್ ನಾನು ಸೀರಿಯಸ್ಲಿ ಎಫೆಕ್ಟಿವ್ಲಿ ಎಕ್ಸಾಮಿಗೆ 5 ಮಂತ್ಸ್ ಪ್ರಿಪೇರ್ ಮಾಡಿದ್ದು. ಬಿಫೋರ್ ದ್ಯಾಟ್ ಆಲ್ಸೋ ಐ ವಾಸ್ ಗೋಯಿಂಗ್ ಥ್ರೂ ದ ಮೆಟೀರಿಯಲ್. ಸೊ ಲಾಸ್ಟ್ ಇಯರ್ ಆರ್ಟಿಕಲ್ಶಿಪ್ ಮಾಡುವಾಗ ಈ ಸ್ಟಾರ್ಟ್ ಹಾಗೆ ಮಾಡಿದ್ದು. ಎವ್ರಿ ಡೇ ಟೈಮ್ ಟೇಬಲ್ ಸ್ಟಾರ್ಟಿಂಗ್ ಫಾರ್ ಮೈ 5 ಮಂತ್ಸ್ ಐ ಮೇಡ್ ಅ ಟೈಮ್ ಟೇಬಲ್. ಐ ವುಡ್ ಸ್ಪೆಂಡ್ ಅಬೌಟ್ 8 to 10 hours. ದೆನ್ ವೆನ್ ಎಕ್ಸಾಮ್ಸ್ ಆರ್ ಕಮಿಂಗ್ ಕ್ಲೋಸರ್ ಸ್ವಲ್ಪ ಜಾಸ್ತಿ ಟೈಮ್ ಟು ಸ್ಟಡಿ. ಕಟ್ ಔಟ್ ಆಲ್ ಡಿಸ್ಟ್ರಾಕ್ಷನ್ಸ್. ನಾನು ಜಸ್ಟ್ ಫೋಕಸ್ ಎಕ್ಸಾಮ್ ಕಂಪ್ಲೀಟ್ ಆಗಲಿಕ್ಕೆ ಫೋಕಸ್ ಮಾಡಿದ್ದು ಅಷ್ಟೇ. ಈ ಎಕ್ಸಾಮ್ ಎಲ್ಲರಿಗೆ ಗೊತ್ತುಂಟು ಸ್ವಲ್ಪ ಚಾಲೆಂಜಿಂಗ್ ಉಂಟಲ್ಲ, ಅದಕ್ಕೆ ಎಂಥ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಉಂಟು.
ಹಾಗೂ ದಟ್ ಥಿಂಕಿಂಗ್ ದ್ಯಾಟ್ ಐ ಡಿಲೀಟೆಡ್ ವಾಟ್ಸ್ಆ್ಯಪ್ ಆಲ್ ಸೋಷಿಯಲ್ ಮೀಡಿಯಾ ಯು ನೋ ಬಿಕಾಸ್ ಟು ಕ್ಲಿಯರ್ ಆ್ಯಂಡ್ ಟು ಗೆಟ್ ಗುಡ್ ರಿಸಲ್ಟ್ಸ್ ಯು ಹ್ಯಾವ್ ಯು ನೀಡ್ ದ್ಯಾಟ್ ಡಿಟರ್ಮಿನೇಷನ್ ಸೊ ಲಿಟಲ್ ಡಿಫಿಕಲ್ಟ್ ಸ್ಟಾರ್ಟಿಂಗ್ ಬಟ್ ಒನ್ಸ್ ಯು ಸ್ಟಾರ್ಟ್ ಸ್ಟಡಿಂಗ್ ಇಟ್ ಕಮ್ಸ್ ಆಟೋಮ್ಯಾಟಿಕ್ಲಿ. 4 ವರ್ಷಗಳ ಹಿಂದೆ ಸಿಪಿಟಿ ಪರೀಕ್ಷೆಯಲ್ಲಿ ರುತ್ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಗಳಿಸಿದ್ರು. ಸೈಂಟ್ ತೆರೇಸಾದಲ್ಲಿ ಶಾಲಾ ವಿದ್ಯಾಭ್ಯಾಸ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ದೂರ ಶಿಕ್ಷಣದಿಂದ ಪದವಿ ಶಿಕ್ಷಣವನ್ನ ಪಡೆದಿದ್ದಾರೆ. ರುತ್ ಅವರ ಸಾಧನೆ ಆಕೆಯ ಮಾರ್ಗದರ್ಶಕರ ಜತೆಗೆ ಆಕೆಯ ಮನೆಯಲ್ಲಿಯೂ ಕೂಡ ಸಡಗರಕ್ಕೆ ಕಾರಣವಾಗಿದೆ. ಸಿಎ ಪರೀಕ್ಷೆಯ 3ನೇ ಪ್ರಯತ್ನದಲ್ಲಿಯೇ ರುತ್ತು ಕ್ಲೇರ್ ಅವರು ಪ್ರಥಮ ರ್ಯಾಂಕ್ ಪಡೆದಿರುವುದು ಮಂಗಳೂರಿಗೆ ಹೆಮ್ಮೆ ತರಿಸಿದೆ. ಪೋಷಕರು, ಮಾರ್ಗದರ್ಶಕರು ಹಾಗೂ ತರಬೇತುದಾರರು ರುತ್ ಅವರ ಸಾಧನೆಯನ್ನು ಅಭಿನಂದಿಸ್ತಾ ಇದ್ದು ಮನೆಯಲ್ಲಿ ಸಡಗರ ನೆಲೆ ಮಾಡಿದೆ. ರುತ್ ಅವರ ಸಾಧನೆ ನಿಜಕ್ಕೂ ಅದ್ಭುತವೇ ಸರಿ. ಸಿಎ ಪರೀಕ್ಷೆ ಅಂದರೆ ಅದು ಕಠಿಣ ಪರೀಕ್ಷೆ ಎನ್ನುವುದು ಸಾಮಾನ್ಯ ಜ್ಞಾನ. ಅಂತಹ ಪರೀಕ್ಷೆಯಲ್ಲೇ ರ್ಯಾಂಕ್ ಪಡೆಯಬೇಕೆಂದರೆ ರುತ್ ಅವರ ಛಲ ಶ್ರಮ ಎಂತಹುದು ಎಂಬುದನ್ನು ವರ್ಣಿಸಲು ಅಸಾಧ್ಯ. ಪರೀಕ್ಷೆಯನ್ನು ಕೇವಲ ಪರೀಕ್ಷೆಯಾಗಿ ನೋಡದೆ ಅದೊಂದು ತನ್ನ ಜೀವನದ ಸಾಧನೆಯ ಅಮೂಲ್ಯ ಮೆಟ್ಟಿಲು ಎಂದು ಪರಿಗಣಿಸಿ ಇದೀಗ ದೇಶದಲ್ಲಿಯೇ ಪ್ರಥಮ ಸ್ಥಾನಿಯಾಗಿ ಮಿಂಚಿ ಮಂಗಳೂರಿನಲ್ಲಿ ಇತಿಹಾಸ ಸೃಷ್ಟಿಸಿರುವಂತಹ ರುತ್ ಅವರ ಅದ್ಭುತ ಸಾಧನೆಗೆ ನಮ್ಮದೊಂದು ಸಲಾಂ. ಅಹಮದ್ ಬಾಬಾ ದೈಜಿವಾಲ್, 24/7.